ಡಿಕೆ ಶಿವಕುಮಾರ್ ಅವರು ಎಷ್ಟು ಮಟ್ಟಿಗೆ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ರು, ಎಷ್ಟು ಅಕ್ರಮ ದಾಖಲೆಗಳನ್ನು ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರು, ಇದನ್ನು ತನಿಖೆ ಮಾಡಿದಂಥ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಅದು ಕಾಣ್ತು. ಆಮೇಲೆ ಬರ್ತೀನಿ, ಇನ್ನು ಬಿಡಲ್ಲ ನಾನು. ನಾನು ಆಮೇಲೆ ಅರ್ಜೆಂಟ್, ನೀವು ಹೋಗೋದು ಬೇಡ. ಪೂರ್ಣ ಇದು ಡಿ ಕೆ ಶಿ ಮುಂಚೆ ಜೈಲಿಗೆ ಕಳಿಸ್ಬಿಟ್ಟು ಆಮೇಲೆ ಮುಂದೆ ಹೋಗೋಣ. ಜೈಲಲ್ಲಿ ಇದ್ರವರು ಇದೇ ಕೇಸಿನ ವಿಚಾರಕ್ಕೆ ಜೈಲಲ್ಲಿ ಇದ್ದವರು. ನೀವು ಜೈಲಲ್ಲಿದ್ದಿರಿ ಅಂತ ಹೇಳಿಕೊಂಡು ನಮ್ಮ ರಾಜ್ಯದ ಅಧ್ಯಕ್ಷರು, ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿಯವರು, ನಮ್ಮ ಪ್ರಮುಖರೆಲ್ಲ ಹೇಳಿದಾಗ ಇದಕ್ಕಿದ್ದಾಗ ಅವರು ಸಿಟ್ಟು ಬಂದ್ಬಿಡುತ್ತೆ. ಜೈಲಲ್ಲಿ ಇಲ್ಲಿ ಇರಲಿಲ್ಲೇನು ಅವರು. ಅದೆಂತೂ ನಕಲಿ ಸ್ವಾಮಿ, ನನಗೆ ಇವತ್ತಿನ ತನಕ ಅವ್ರು ಯಾರು ಅಂತೂ ಗೊತ್ತಿಲ್ಲ. ಆ ನಕಲಿ ಸ್ವಾಮಿ ಏನು ಮಾಡ್ತಿದ್ದಾರೆ, ಅದಾದ ನಂತರ ಹೆಸರುಗಳು ಒಂದು ಐದಾರು ಹೆಸರುಗಳು ಹೇಳ್ತಿದ್ದಾರೆ, ಅವ್ರು ಯಾರು ಅಂತಲೂ ನನಗೆ ಗೊತ್ತಿಲ್ಲ. ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲಿಗೆ ಹೋಗ್ಬಿಟ್ಟು ಬಂದರು, ಈಗ ಬೇಲಲ್ಲಿದ್ದಾರೆ ಅಂದ ತಕ್ಷಣ ಅವ್ರು ಯಾಕೆ ಸಿಟ್ಟು ಬರುತ್ತೆ? ಜೈಲಿಗೆ ಹೋಗಿ ಬಂದಿಲ್ವ ಅವರು? ಅವ್ರ ಕೇಸ್ ನಡೀತಾ ಇಲ್ವಾ? ಬೇಲಲ್ಲಿ ಇಲ್ವಾ? ನೆನ್ನೆ ತನಕ, ಇವತ್ತು ಬೆಳಗ್ಗೆ ತನಕ ಸ್ಟೇ ಇತ್ತು. ನಾನು ಇಲ್ಲಿ ಬರಬೇಕಾದ್ರೆ ನಾನು ಜಡ್ಜ್ಮೆಂಟ್ ನೋಡ್ಕೊಂಡು ಬಂದಿಲ್ಲ. ಈಗ ನೀವು ಪತ್ರಕರ್ತರೇ ಹೇಳ್ತಾ ಇದ್ದೀರಿ ಸಿ ಬಿ ಐನವರು ಕಂಟಿನ್ಯೂ ಮಾಡಿ ಅಂತ. ಕಂಟಿನ್ಯೂ ಮಾಡ್ತಾರೆ, ಬರೆದಿಟ್ಕೊಳ್ಳಿ, ಇವತ್ತಿಲ್ಲ ನಾಳೆ ಮತ್ತೆ ಜೈಲಿಗೆ ಹೋಗೇ ಹೋಗ್ತಾರೆ. ಸತ್ಯ ಹರಿಶ್ಚಂದ್ರ ಮಾಡ್ದಂಗೆ ಮಾಡಿಬಿಟ್ರೆ, ಜೈಲಿಂದ ಬರ್ತಿದ್ದಂಗೆ ಏರ್ಪೋರ್ಟಿಂದನೇ ಈಗೇನು ಈ ದೇಶದ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ದಾರೋ ಅನ್ನೋ ರೀತಿಯಲ್ಲಿ ಓಪನ್ ವೆಹಿಕಲ್ಲಲ್ಲಿ ಮೆರವಣಿಗೆ ಜೈಕಾರ್ಗಳು ಕೂಕೊಂಡು, ನಾನೇನು ಅಂದ್ಕೊಂಡೆ ಇವರು ಅದಕ್ಕೆ ಆ ಕೇಸಿಂದ ಖುಲಾಸೆನೇ ಆಗ್ಬಿಡ್ತೇನೋ ಅಂತ. ಇಷ್ಟು ಬಂಡತನದ ರಾಜಕಾರಣ ಇಡೀ ದೇಶದಲ್ಲಿ ಯಾರು ಮಾಡ್ತಿರ್ಲಿಕ್ಕಿಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ ಹಿಂಗೆ ನೂರಾರು ಕೋಟಿ ಸಿಕ್ಕಿದೆ, ಸಿಕ್ಕಿದೆ ಸುಳ್ಳ. ತನಿಖೆ ಮಾಡ್ರಪ್ಪ ಅಂದ್ರೆ ತನಿಖೆ ಮಾಡಲ್ಲ. ಇವ್ರು ಯಾರ್ಯಾರು ಆಪಾದನೆ ಮಾಡ್ತಿದ್ದಾರೆ ಅವ್ರದ್ದೆಲ್ಲ ಗೊತ್ತು ನನಗೆ, ಅವ್ರದ್ದೆಲ್ಲ ಬಿಚ್ಚಿಡ್ತೀನಿ. ಯಾವಾಗ ಬಿಚ್ಚಿಡ್ತೀಯಪ್ಪ? ಎಲ್ಲಿ ಬಿಚ್ಚಿತೀಯ? ಇಷ್ಟು ಬಂಡತನದ ಉತ್ತರ ಇಲ್ಲ, ನಂದು ಈ ರೀತಿ ಸಮಸ್ಯೆಗಳಿದೆ, ಎನ್ಕ್ವೈರಿ ಆಗಲಿ, ಎನ್ಕ್ವೈರಿ ಆದಂಥ ಸಂದರ್ಭದಲ್ಲಿ ನಾನು ತಪ್ಪಿತಸ್ಥ ಅಲ್ಲ ಅಂತ ಹೊರಗೆ ಬರ್ತೇನೆ. ಸೌಜನ್ಯದ ಮಾತು ಹೇಳೋಕ್ಕೂ ಬರೋಲ್ವಾ? ಉತ್ತರದಲ್ಲೂ ಗೂಂಡಾಗಿರಿನೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ದೇಶದಲ್ಲಿ ಜೈಲಿಗೆ ಹೋದ್ ಬಂದವರು ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ. ಆದರೆ ಜೈಲಿಗೆ ಹೋಗಿ ಬಂದವರು ವಿರೋಚಿತವಾಗಿ ಮೆರವಣಿಗೆ ಮಾಡ್ಕೊಂಡು ಬಂದಿರೋದು ನೋಡಿದ್ದಾರೆ ಇವರು ಒಬ್ಬರನ್ನೇ. ಅದಕ್ಕೋಸ್ಕರ ನೀವೇನು ತಪ್ಪು ಮಾಡಿದ್ದೀರಿ, ತಪ್ಪು ಮಾಡಿದ್ದು ಎನ್ಕ್ವೈರಿ ಆಗ್ತಾ ಇದೆ, ಸಿ ಬಿ ಐ ಎನ್ಕ್ವೈರಿ ಆಗ್ತಾ ಇದೆ, ಎನ್ಕ್ವೈರಿಂದ ಹೊರ ಬರಲಿ. ಅಲ್ಲಿ ತನಕನು ನಾವೇನು ಹೇಳ್ತಿರೋದು ಇವತ್ತು? ಈ ಸರ್ಕಾರ ಬಂದು 4-5 ತಿಂಗಳಾಯಿತು, 100 ಕೋಟಿ ಹೆಚ್ಚಿಗೆ ಅಕ್ರಮ ಹಣ ಸಿಕ್ಕಿದೆ. ನಾವು ಕೇಳ್ತಿರೋದೇನು? 4-5 ರಾಜ್ಯ ಚುನಾವಣೆಗಳು ನಡೀತಾ ಇದೆ, ಅದಕ್ಕೆ ನಿಮ್ಮ ಕಡೆಯಿಂದ ಹೋಗಿರ್ಬೋದು ಅನ್ನೋಂಥ ಭಾವನೆಗಳು ನಾವು ಹೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ತನಿಖೆ ಮಾಡಿ. ತನಿಖೆ ಮಾಡಿ ಅಂತ ಕೇಳುತ್ತಪ್ಪ ವಿರೋಧ ಪಕ್ಷ. ಬಾಂಬೇಶ್ವರ್ ಕೂತ್ಕೊಂಡಿರ್ಬೇಕ? ಇವರೊಬ್ಬ ಗೂಂಡ ಇದ್ದಾರೆ ಉಪಮುಖ್ಯಮಂತ್ರಿ, ತನಿಖೆ ಮಾಡಿ ಅಂತಂತಂದರೆ ಇವರು ಗೂಂಡಾಗಿರಿ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಕಾರಣಕ್ಕೂ ನಡೆಯಲ್ಲ.